ನೀವಿನ್ನೂ ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ನಮ್ಮ ಮಂಡ್ಯ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ. ಮಂಡ್ಯ ನಗರದ ಅನ್ನಪೂರ್ಣೇಶ್ವರ ನಗರದಲ್ಲಿ 17ನೇ ಕ್ರಾಸ್ನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಎಂದು ಒತ್ತಾಯಿಸಿ ವೆಂಕಟೇಶ್ ರವರ ಆರೋಪ. ನಟ ಕಿಚ್ಚ ಸುದೀಪ್ ಚಾರಿಟಬಲ್ ಟ್ರಸ್ಟ್ ರೋಟರಿ ಸಂಸ್ಥೆ ಮಲಗಳಿ ಹಾಗೂ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ರೋಟರಿ ಅಧ್ಯಕ್ಷರು. ವಿದ್ಯಾರ್ಥಿಗಳಿಂದ ಬಸ್ಸಿನಿಂದ ಕೆಳಕ್ಕೆ ತಳ್ಳಿ, ಕಂಡಕ್ಟರ್ನಿಂದ ದೌರ್ಜನ್ಯ, ರೈತ ಸಂಘದ ಬಂಧುವತಿಯಿಂದ ಪ್ರತಿಭಟನೆ, ಕಂಡಕ್ಟರ್ ವಿರುದ್ಧ ಕಾನೂನು ಕ್ರಮಕ್ಕೆ ಮರವನಹಳ್ಳಿ ಶಂಕರ್ ಆಗ್ರಹ. ಶಿಕ್ಷಣ ಎಂಬುದು ಮಕ್ಕಳ ಬದುಕಿನಲ್ಲಿ ಅಮೂಲ್ಯವಾದ ಅಂಶವಾಗಿದೆ. ಪೋಷಕರುಗಳು ಮತ್ತು ತಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡಲು ತಮ್ಮ ಸರ್ವಸ್ವವನ್ನು ಧಾರೆ ಇರುತ್ತಾರೆ. ಕೊರೋನಾ ಸಾಂಕ್ರಾಮಿಕ ಸೋಂಕಿನ ಕಾರಣದಿಂದ ಪೋಷಕರ ಸಂಪಾದನೆಯಲ್ಲಿ ತೀವ್ರತರವಾದಂಥ ವ್ಯತ್ಯಯ ಉಂಟಾಗಿದ್ದು, ಈ ಸಂಕಷ್ಟದ ಸಮಯದಲ್ಲಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಸರ್ಕಾರ ಆಸರೆಯಾಗಬೇಕೆಂದು ಈ ನಿಟ್ಟಿನಲ್ಲಿ ನಮ್ಮ ಮಂಡ್ಯ ವೇದಿಕೆ ವತಿಯಿಂದ ಬುಧವಾರ ಸಂಜೆ ಸರ್ಕಲ್ನಿಂದ ಚಾಲನೆಗೊಂಡ ಈ ಕಾರ್ಯಕ್ರಮವನ್ನು ಸಾವಿರಾರು ಕುಟುಂಬಗಳು ತಮಗೆ ಎಷ್ಟೇ ಕಷ್ಟ ನೋವುಗಳಿದ್ದರೂ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸುವ ನಿಟ್ಟಿನಲ್ಲಿ ತಮ್ಮ ಪೂರ್ಣ ಸಂಪಾದನೆಯನ್ನು ವಹಿಸುತ್ತಿದ್ದಾರೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳ ಸಾಲ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಮತ್ತು ಖಾಸಗಿ ಶಾಲೆ ಆಡಳಿತ ಮಂಡಳಿಗೆ ಸರ್ಕಾರದಿಂದ ಶೈಕ್ಷಣಿಕ ವರ್ಷಗಳಾದ 2019-20 ಸಾಲಿನ ಹಾಗೂ 2020-21 ಶುಲ್ಕವನ್ನು ಪಾವತಿಸುವಂತೆ ಸರ್ಕಾರಕ್ಕೆ ಆಗ್ರಹಪಡಿಸಲಾಗಿದೆ ಎಂದು ತಿಳಿಸಿದರು. ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಸ್ ಅಶ್ವತಿರವರ ಮೂಲಕ ಸಹಿ ಸಂಗ್ರಹ ಪ್ರತಿಗಳನ್ನು ರವಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಧುಚಂದನ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಕೆಂಪುಗೌಡ ಹಾಗೂ ಲಿಂಗಪ್ಪಾಜಿ ರವಿಕುಮಾರ್ ಇನ್ನಿತರರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. 10,000 ಸೈನ ನಾವು ಹಾಕ್ಸಿದ್ವಿ. ಯಾತಕ್ಕೋಸ್ಕರ ಅಂತ ಅಂದ್ರೆ, ಏನು 2 ವರ್ಷ ನಿರಂತರವಾಗಿ ಕೋವಿಡ್ನಿಂದ ಇಡೀ ಕರ್ನಾಟಕ, ಇಡೀ ಭಾರತದ ಜನ ಪರಿತಪಿಸಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ. ಆದ್ರಿಂದ ನಗರ ಪ್ರದೇಶದ ಜನ ಇರ್ಬೋದು, ಇಲ್ಲ ಹಳ್ಳಿಗಾಡಿನ ಜನ ಇರ್ಬೋದು, ಮಕ್ಕಳ ಫೀಸನ್ನು ಕಟ್ಟುವಂಥ ಸಾಮರ್ಥ್ಯ ಇಲ್ಲ. ಆದ್ರಿಂದ ಸರ್ಕಾರ ಆ ಮಕ್ಕಳ ಫೀಸ್ ಏನಿದೆ ಅದನ್ನು ಸಂಪೂರ್ಣ ಅವರೇ ಭರಿಸಿ ಈ ರೈತರಿಗೆ ಆಗಿರ್ತಕ್ಕಂಥದ್ದು ಅಥವಾ ದಲಿತರಿಗೆ, ನಾಗರಿಕರಿಗೆ, ಯಾರಿಗೆ, ಕಾರ್ಮಿಕರಿಗಿರ್ಬೋದು, ಎಲ್ಲ ವರ್ಗದ ಜನರ ಮಕ್ಕಳ ಫೀಸನ್ನು ಸರ್ಕಾರವೇ ಭರಿಸ್ಬೇಕು ಅಂತ ನಾವು 10,000 ಸಹಿನ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ನಮ್ಮ ಮಂಡ್ಯ ವೇದಿಕೆಯಿಂದ ಸಹಿ ಮಾಡಿಸಿದ್ದೀವಿ. ಅದನ್ನು ಇವತ್ತು ನಾವು ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ. ಏನೋ ಈಗ DDPI ಬಂದು ಹೇಳಿದ್ರು 70% ಕಟ್ಟಬೇಕು, 30% ಮನ್ನಾ ಮಾಡಿದ್ದೀವಿ ಅಂತ. ಅಲ್ಲಿ ಆದರೂ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ನಮ್ಮ ಮಂಡ್ಯ ವೇದಿಕೆಯಿಂದ ಮಂಡ್ಯದಲ್ಲಿ ಕಳೆದ 20 ದಿನದಿಂದ ಸಹಿ ಸಂಗ್ರಹಣ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ. ಸಹಿ ಸಂಗ್ರಹಣ ಯಾತಕ್ಕೆ ಅಂದರೆ, ನಾವೇನು ಈ ಕೋವಿಡ್ ಟೈಮಲ್ಲಿ ಈ ವರ್ಷ, ಹೋದ ವರ್ಷ 2020-2021 ಅನೇಕ ಬಡ ಮಕ್ಕಳು, ರೈತರ ಮಕ್ಕಳಿರ್ಬೋದು, ಕೂಲಿ ಕಾರ್ಮಿಕರ ಮಕ್ಕಳಿರ್ಬೋದು, ಬಡವರ ಮಕ್ಕಳಿರ್ಬೋದು, ಇವರಿಗೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಓದ್ತಿರುವಂಥ ಮಕ್ಕಳು ಶಾಲಾ ಶುಲ್ಕ ಭರಿಸಲು ಆಗದೆ ಎಷ್ಟೊಂದು ಜನ ಶಾಲೆಗಳನ್ನು ಬಿಟ್ಟಿರ್ತಾರೆ. ಸೊ ಈ ಕಷ್ಟ ಸಮಯದಲ್ಲಿ ಸರ್ಕಾರ ಗಮನ ಹರಿಸಿ ಈ ಮಕ್ಕಳ ಶಾಲಾ ಶುಲ್ಕವನ್ನು ಭರಿಸಬೇಕು, ಸರ್ಕಾರನೇ ಭರಿಸಬೇಕು ಅಂತ ಈ ಮೂಲಕ DC ಕಾರ್ಯನಿಮಿತ್ತ ಮಂಡ್ಯನಗರಕ್ಕೆ ಆಗಮಿಸಿದ ಮಾಜಿ ಶಾಸಕ ಹಾಗೂ ಮಾಜಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಸುಬ್ಬರೆಡ್ಡಿ ಅವರು, ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ, ಕಾಂಗ್ರೆಸ್ ಮುಖಂಡ ವಕೀಲ ಎಂ ಗುರುಪ್ರಸಾದ್ ರವರು ಮತ್ತು ಸಂಘಟಿತರು ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎನ್ ಸುಬ್ಬರೆಡ್ಡಿ ಅವರು, ನಾನು ಪೂರ್ವದಲ್ಲಿ ಮಂಡ್ಯದ ನಗರದ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು, ಅನೇಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದು ನನಗೆ ಸಂತಸ ತಂದಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಕೀಲ ಎಂ ಗುರುಪ್ರಸಾದ್ ಅವರು ಮಾತನಾಡಿ, ಕೆಎನ್ ಸುಬ್ಬರೆಡ್ಡಿ ಅವರು ಹಲವಾರು ವರ್ಷ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿ, ಬೆಂಗಳೂರಿನ ಬಸವನಗುಡಿ ಕ್ಷೇತ್ರದ ಶಾಸಕರಾಗಿ, ವಕೀಲರಾಗಿ ಮಾನವೀಯ ದೃಷ್ಟಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕಿರಿಯ ವಕೀಲರಿಗೆ ಆದರ್ಶ ವಕೀಲರಾಗಿ ಮಾರ್ಗದರ್ಶಕರಾಗಿದ್ದರು. SM ಕೃಷ್ಣ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮುಂಚೂಣಿಯಲ್ಲಿ ಮಾಡಿದ ಕೀರ್ತಿ ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಹ ಪಾರ್ಟಿಗಳು ಸೇರಿದಂತೆ ಇನ್ನಿತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೈಸೂರು ಅರ್ಚಕರ ಸಂಘದ ಅಧ್ಯಕ್ಷ ಪ್ರಧಾನ ಅರ್ಚಕ ಶ್ರೀ ಕೃಷ್ಣಮೂರ್ತಿ, ಮಂಡ್ಯ ಪ್ರಧಾನ ಅರ್ಚಕರಾದ ಬಿಎಲ್ ವೆಂಕಟಚಲಪತಿ, ದಡದಪುರ ಸುವರ್ಣ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಂಡಿತು.
ಶ್ರೀನಿವಾಸಪುರ ತಾಲೂಕಿನಲ್ಲಿ ಆಸ್ಪತ್ರೆಗಳ ಉದ್ಘಾಟನೆ ಪಾಲಿಟಿಕ್ಸ್ ನಡೆಯುತ್ತಿದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆರೋಗ್ಯ ಸಚಿವ ಸುಧಾಕರ್ ಮಧ್ಯೆ ಮುಸುಕಿನ ಗುದ್ದಾಟ ಬಯಲಿಗೆ ಬಂದಿದೆ. ಕಳೆದ 5 ದಿನಗಳಿಂದ ಉದ್ಘಾಟನೆಯಾಗಿದ್ದ ಆಸ್ಪತ್ರೆಗಳಿಗೆ ಮತ್ತೊಮ್ಮೆ ಉದ್ಘಾಟನೆ ಬಗ್ಗೆ ನೆರವೇರಿದೆ. ಆಗಸ್ಟ್ 20ರಂದು ಆರೋಗ್ಯ ಸಚಿವ ಸುಧಾಕರ್ ಅನುಪಸ್ಥಿತಿಯಲ್ಲಿ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉದ್ಘಾಟನೆ ನೆರವೇರಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದುವಾಡಿ ಬೈರಕ್ನಹಳ್ಳಿ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ಆಸ್ಪತ್ರೆಗಳು ಉದ್ಘಾಟನೆಗೊಂಡವು. ಸಚಿವ ಸುಧಾಕರ್ ಅಲಭ್ಯವಿರುವ ಕಾರಣ ಆಸ್ಪತ್ರೆಗೆ ಪೂಜೆ ಸಲ್ಲಿಸಿ ಉದ್ಘಾಟನೆ ಮಾಡಿದ ಶಾಸಕ ರಮೇಶ್ ಕುಮಾರ್ ಅವರು. ಉದ್ಘಾಟನೆ ಕಾರ್ಯಕ್ರಮ ಮುಂದೂಡುವಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದ ಸುಧಾಕರ್ ಅವರು, ಯಾರು ಮಾತನ್ನು ಲೆಕ್ಕಿಸದೆ ನಿಗದಿಯಾಗಿದ್ದ ದಿನದಿಂದ ಆಸ್ಪತ್ರೆಗೆ ಉದ್ಘಾಟಿಸಿದ ರಮೇಶ್ ಕುಮಾರ್ ಅವರು, ನಾಳೆ ಮತ್ತು 3 ಆರೋಗ್ಯ ಕೇಂದ್ರಗಳಿಗೆ ಸಚಿವ ಸುಧಾಕರ್ ಅವರು ಉದ್ಘಾಟನೆ ಭಾಗಿ ನೆರವೇರಿಸಲಿದೆ ಎಂದು ತಿಳಿಸಿದರು. ರಮೇಶ್ ಕುಮಾರ್ ಅವರ ಉದ್ಘಾಟನೆ ದಿನ ಉಸ್ತುವಾರಿ ಸಚಿವ ಮುನಿರತ್ನಂ, ಸಂಸದ ಮುನಿಸ್ವಾಮಿ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಗೈರು ಹಾಜರಾಗಿದ್ದಾರೆ. ನಮ್ಮ ಭೂಮಿ ನಮ್ಮದು ಎಂಬ ಘೋಷಣೆಯೊಂದಿಗೆ ಭೂ ದಾಖಲಾತಿಗಳಿಗಾಗಿ ಸಾಮಾಜಿಕ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ದಲಿತ ಚಳವಳಿ ನವ ನಿರ್ಮಾಣ ವೇದಿಕೆ ರಾಜ್ಯ ಮುಖ್ಯಸ್ಥರಾದ ಹರಿಹರ ಆನಂದ್ ಸ್ವಾಮಿರವರು ತಿಳಿಸಿದರು. ತಾಲೂಕಿನ ಆವರ್ತಿ ಗ್ರಾಮದಲ್ಲಿ ಸೂರ್ಯ ವಸತಿ ಗೃಹ ಆವರಣದಲ್ಲಿ ಶನಿವಾರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 70ರ ದಶಕದಲ್ಲಿ ಭೂಮಿ ಇಲ್ಲದ ನಿರ್ಗತಿಕರಿಗೆ ಸರ್ಕಾರದಿಂದ ಭೂಮಿ ಕೊಡಿಸಿದ ದಲಿತ ಸಂಘಟನೆಗಳಿಗೆ ಈಗ ಭೂ ಹಿಡುವಳಿದಾರರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ದಾಖಲೆಯನ್ನು ಕೊಡಿಸಿ ಕೂಡಲೇ ತೀವ್ರ ಹೋರಾಟ ನಡೆಸಬೇಕಾಗಿದೆ ಎಂದು ತಿಳಿಸಿದರು. ವೇದಿಕೆ ರಾಜ್ಯ ಮುಖಂಡ ಪ್ರೊಫೆಸರ್ ಎಚ್ ಗೋವಿಂದರವರು ಮಾತನಾಡಿ, ಎಡ ಮತ್ತು ಬಲಗೈ ಸಮುದಾಯದವರ ವೈಷಮ್ಯದಿಂದ ಹೋರಾಟ ಬಲಹೀನರಾಗಿ ಅತಂತ್ರಗೊಂಡಿರುವುದರಿಂದ ಸಣ್ಣ ಪುಟ್ಟ ಸಮುದಾಯಗಳು ಇನ್ನೂ ಹೀನ ಸ್ಥಿತಿಗೆ ತಲುಪಿವೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಮುಖಂಡರಾದ ಬಂಗ್ವಾದಿ ನಾರಾಯಣಪ್ಪ ಮಾತನಾಡಿ, ಸಂಘಟನೆಗೆ ಶಕ್ತಿಯುತವಾದಂಥ ಬೇಕಾದರೆ ಎಷ್ಟೇ ಪ್ರಾಮಾಣಿಕತೆ ಸ್ವಚ್ಛ ಮನಸ್ಸಿನಿಂದ ಕಾರ್ಯನಿರ್ವಹಿಸಿದ್ದರಿಗೆ ಮಾತ್ರ ಸಾಧ್ಯ ಎಂದು ತಿಳಿಸಿದರು. ಹಿರಿಯ ಮುಖಂಡರಾದ ಟಿ ಈರಯ್ಯ ಮಾತನಾಡಿ, ಎಸ್ ಬಂಗಾರಪ್ಪನವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ದರಖಾಸ್ತು ಕಮಿಟಿ ರಚನೆ ಮಾಡುವ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ ಕೆಲವರಿಗೆ ಮಾತ್ರ ಭೂ ದಾಖಲಾತಿಗಳನ್ನು ಮಾಡಲಾಗಿದೆ. ವಿನಃ 52,000 ಹೆಚ್ಚು ಅರ್ಜಿಗಳು ವಿವಿಧ ಕಾರಣಗಳಿಂದ ನೆಪ ಒಡ್ಡಿ ಬಾಕಿ ಉಳಿಸಲಾಗಿದೆ ಎಂದು ತಿಳಿಸಿದರು. ವೇದಿಕೆಯಲ್ಲಿ ಮುಖಂಡರಾದ ಸೀಗುರು ವಿಜಯಕುಮಾರ್ ಮಾತನಾಡಿ, ಎಲ್ಲ ವರ್ಗದ ಸಮುದಾಯದ ಜನರಲ್ಲಿ ಹಲವಾರು ರೀತಿಯ ತೊಂದರೆಗಳು ಎದುರಾಗುತ್ತಿದ್ದು ಅವರಿಗೆ ಕನಿಷ್ಠ ದನಿಯಾಗಿ ನಿಲ್ಲಲು ಸಂಘಟನೆ ಮುಂದಾಗಬೇಕಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮುಖಂಡರಾದ ಪಿ ಸಂಬಯ್ಯ, ಎಚ್ ಡಿ ರಮೇಶ್, ಕೆ ಬಿ ಮೂರ್ತಿ, ಚಿಕ್ಕವೀರಯ್ಯ, ನೆರಳುಕುಪ್ಪೆ ನವೀನ್ ಕುಮಾರ್, ಅಶೋಕ್, ಚಿಕ್ಕಮರಳಿ ಅಣ್ಣಯ್ಯ, ರಮೇಶ್ ರಾಜನ ಮಾತನಾಡಿದ್ದರು. ಆರ್ ಡಿ ಚಂದ್ರು, ಅನ್ನನಳ್ಳಿ ಲೋಕೇಶ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು. ಮಂಡ್ಯ ನಗರದ ಅನ್ನಪೂರ್ಣೇಶ್ವರಿ ಬಡಾವಣೆಯಲ್ಲಿ 17ನೇ ಕ್ರಾಸ್ನಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂದು ಸಂತಕಶಿಲಗೆರೆ ರೈತರಾದ ಡಾಕ್ಟರ್ ವೆಂಕಟೇಶ್ ಅವರು ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಕಳೆದ 3-4 ವರ್ಷಗಳಿಂದ ನಮ್ಮ ಗಮನಕ್ಕೆ ಬರದೆ ಯಾವುದೇ ರಸ್ತೆಯನ್ನು ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ, ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಹಾಗೂ ರಸ್ತೆ ನಿರ್ಮಿಸಿದ್ದಾರೆ. ಇದರಿಂದ ನಮ್ಮ ಜಮೀನಿಗೆ ತೀವ್ರ ಅನಾನುಕೂಲ ಉಂಟಾಗಿದೆ. ನಮ್ಮ ಗಮನಕ್ಕೆ ಬರದಂತಹ ಕೆಲಸವನ್ನು ಮಾಡಿದ್ದಾರೆ. ಪಿಡಿಒಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ನಾವು ದೂರು ದಾಖಲಿಸಿದ್ದೇವೆ. ನ್ಯಾಯಾಂಗಣದಲ್ಲಿ ತೀರ್ಪು ದಾಖಲಾಗಿದೆ. ದಂಡಾಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂದು ದೂರಿದರು. ನಂತರ ಸಾರ್ವಜನಿಕರ ಅಭಿಪ್ರಾಯದಂತೆ ಲೇಔಟ್ ನಿರ್ಮಾಣ ಮಾಡಿರುವ ಶಂಕರ್ ಅವರು ಮಾತನಾಡಿ, ಅವರು ಸಹ ನಾವು ಲೇಔಟ್ ನಿರ್ಮಾಣ ಮಾಡಿದಾಗ ರಸ್ತೆ ಇತ್ತು, ಇದರಿಂದ ಸೈಟನ್ನು ಪಡೆದುಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ಅತಿಕ್ರಮಣವಾಗಿ ರಸ್ತೆಯನ್ನು ಗುಂಡಿ ಹೊಡೆದು ತೆಗೆದಿರುವುದು ಸಾರ್ವಜನಿಕರಿಗೆ ತೀವ್ರ ಕಿರಿಕಿರಿ ಉಂಟಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರ ಅಭಿಪ್ರಾಯವನ್ನು ಸಹ ತಿಳಿಸಿದರು. ದಾಖಲಾತಿಗಳು ಇದ್ಮೇಲೆ ಮತ್ತೆ ಹೆಂಗ್ ಮನೆ ಕಟ್ಟಿದ್ರು ಸರ್ ಅವರು? ಅಲ್ಲ, ಅವ್ರ ಆ ಜಮೀನುಗಳು ನಮ್ಮ ವ್ಯಾಪ್ತಿಗೆ ಸೇರಿಲ್ಲ ಸರ್. ಓಕೆ, ಅದು ಆ ಜಮೀನುಗಳು ಅವ್ರು ಕಟ್ಟಿರೋ ಮನೆ ನಮ್ಮ ಜಮೀನಿಗೆ ಸೇರಿಲ್ಲ. ಒಟ್ಟಿನಲ್ಲಿ ಈ ರಸ್ತೆ ನಿಮ್ಮ ಜಮೀನಿಗೆ ಸೇರಿದ್ಯಾ? ನಮ್ಮ ಜಮೀನಲ್ಲಿ ಇವ್ರು ರಸ್ತೆ ಮಾಡಕ್ ಹೊರಟಿದ್ರು. ಲೇಔಟ್ ಮಗಳೆಲ್ಲ ಮಾಡಿದಾರಲ್ಲ, ಅದು ಹೆಂಗ್ ಪರ್ಮಿಷನ್? ಅನಧಿಕೃತ ಬಡಾವಣೆ ಹೆಂಗ್ ಕೊಟ್ಟಿದ್ರ ಸರ್? ಪರ್ಮಿಷನ್ ಇಲ್ಲದೆ ಕೊಟ್ಟಿಲ್ಲ. ಮತ್ತೆ ಅದ್ ಹೆಂಗ್ ಮಾಡಕ್ ಸಾಧ್ಯ? ಅವರು ಲೇಔಟ್ ಮಾಡ್ಬೇಕು, ಪ್ರಶ್ನೆ ಮಾಡ್ಬೇಕು ಸರ್. ಅವ್ರ ಮೇಲೆ ಕ್ರಮ ತಗೋಬೇಕು ಸರ್. ಈ ಹಂಗಾರೆ ಈ ಜಮೀನಿಗೆ ಯಾರ ಹೆಸರಲ್ಲಿ ಇದೆ ಪ್ರೆಸೆಂಟ್? ನಮ್ಮ ಜಮೀನ್ದಾರ ಹೆಸರು. ಎಷ್ಟು ಜನ ಅಂತಂದ್ರೆ ಸರ್ ನೀವು? ಸರ್, ನಾವು ಸುಮಾರು ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 8-9 ಜನ ಬರ್ಬೋದು. ಓಕೆ, ನೀವು ಅವ್ರಿಗೆ ಅವರೆಲ್ಲ ನೀವೆಲ್ಲ ಒಟ್ಟಿಗೆ ಪರಾಪರ ಮಾಡ್ಕೊಂಡಿದ್ರಾ? ಇಲ್ಲ, ನಮ್ಮ ಜಮೀನ್ದಾರರುಗಳು ನಮ್ಮ ಜಮೀನು ಸಂತೆಕಸಲಿರೆ ಗ್ರಾಮದ ವ್ಯಾಪ್ತಿಗೆ ಒಳಪಡುತ್ತೆ ಸರ್. ಹೀಗಿದ್ದಾಗ ನಮ್ಮ ಜಮೀನಲ್ಲಿ ಇತ್ತೀಚೆಗೆ ಏಕಾಏಕಿ ಅನಧಿಕೃತವಾಗಿ ರಸ್ತೆ ನಿರ್ಮಾಣ ಮಾಡಿರ್ತಾರೆ. ಮಾಡಿದಾಗ ಅದನ್ನು ನಾವು ತಡೆಯಲಾಗಿ ಇಲ್ಲಿಯ ಸಂಬಂಧಪಟ್ಟ ನಿವೇಶನದಾರರು, ಅನಧಿಕೃತವಾಗಿ ಕಟ್ಟಿರೋ ಮಾಲೀಕರು, ಮನೆಗಳು ಕಟ್ಟಿರೋ ಮಾಲೀಕರೆಲ್ಲ ಹೋಗಿ ತಹಸೀಲ್ದಾರ್ಗೆ ದೂರು ಸಲ್ಲಿಸಿರ್ತಾರೆ. ತಹಸೀಲ್ದಾರು ಸ್ವಯಂ ಪ್ರೇರಿತವಾಗಿ ನಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ಕೊಂಡಿರ್ತಾರೆ. ನಾವು ಇದು ಸರಿ ಇಲ್ಲ ಅಂಥೇಳಿ ತಹಸೀಲ್ದಾರ್ ಅವ್ರ ವಿರುದ್ಧ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿರ್ತೀವಿ. ತಹಸೀಲ್ದಾರ್ ಅವರ ನಡೆಯ ವಿರುದ್ಧ ನಾವು ಹೈಕೋರ್ಟಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ನಾವು ರಿಟ್ ಪಿಟಿಷನ್ ಸಲ್ಲಿಸಿರ್ತೀವಿ. ರಿಟ್ ಪಿಟಿಷನ್ಲಿ ತಹಸೀಲ್ದಾರ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಸುಮಾರು 4-6 ಬಾರಿ ಸಮನ್ ಮಾಡಿರುತ್ತೆ. ಸಮನ್ ಮಾಡಿದಂಥ ಸಂದರ್ಭದಲ್ಲಿ ತಹಸೀಲ್ದಾರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹಾಜರಾಗಿರೋದಿಲ್ಲ. ಆದ್ದರಿಂದ ಹೈಕೋರ್ಟು ಸರ್ಕಾರಿ ವಕೀಲರಿಗೆ 4 ವಾರ ಗಡುವು ಕೊಟ್ಟು ತಕರಾರು ಸಲ್ಲಿಸೋಕ್ಕೆ ಕಾಲಾವಕಾಶ ಕೊಟ್ಟು ಅಲ್ಲಿವರೆಗೂ ತಹಸೀಲ್ದಾರ್ ಯಾವುದೇ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ ಅಂಥೇಳಿ ತಡೆಯಾಜ್ಞೆ ನೀಡಿರ್ತದೆ. ಈತನ್ಮಧ್ಯೆ
ನಮ್ಮ ವ್ಯಾಪ್ತಿಗೆ ಈ ಜಮೀನು ಇದನ್ನಾಗಲೇ ಒಂದು 25 ವರ್ಷದ ಮೇಲಾಯಿತು. ಈ ಜಮೀನನ್ನು ತಗೊಂಡು ನಾನು ಅಲ್ಲೇಷನ್ ಮತ್ತು ಲೇಔಟ್ ಎಲ್ಲ ಮಾಡಿಸಿ ಲೈನು ಲಭ್ಯನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿ ನಾನು ಕೂಡ ಎಲ್ಲರೂ ಮಾರಾಟ ಮಾಡಿದ್ದೀನಿ. ಮಾರಾಟ ಮಾಡಿದ ನಂತರದಲ್ಲಿ ರಸ್ತೆ ನಾವು ಇಂದಿನ ರೈತರು ಎಲ್ಲ ಸೇರಿ ಈ ಒಂದು ಜಾಗಕ್ಕೆ ಒಂದು ಬೆಲೆ ಬರ್ತದೆ ಅಂತೇಳಿ ಇಬ್ಬರೂ ಸೇರಿ ಮಾತಾಡಿ ಅವರೇನೇ ಮುಖಂಡತ್ವ ವಹಿಸಿವೆ. ನಮ್ಮ ಕೆಳಗಡೆ ಮೇಲ್ಗಡೆ ಭಾಗದ ಎರಡೂ ರೈತರು ಸೇರಿ ಇವತ್ತು ಈ ಒಂದು ರಸ್ತೆನ ಭಾಗದ ತಗೊಂಡ್ವಿ. 30 ರಸ್ತೆಯನ್ನು ಬಿಟ್ಟು ನಾವು ಎಲ್ರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿಂದ ಹಿಡಿದು ಊನ್ಕಟ್ಟೆಯಿಂದ ಹಿಡಿದು ಮಹದೇಶ್ವರ ದೇವಸ್ಥಾನ ಗಂಟನ್ನು ನಾವು 30 ರಸ್ತೆಯನ್ನು ಅವತ್ತು ಇಬ್ಬರು ಜಮೀನಲ್ಲಿ ಮಾಡ್ಕೊಂಡು ಈಗ ರಸ್ತೆನೇ ಬಂದಿಲ್ಲ, ನಾವು ಬಿಟ್ಕೊಟ್ಟೆ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಹಳ ವರ್ಷದ ಇವತ್ತು ಏನು ಬಡಾವಣೆ ಇದನ್ನ ಸೈಟ್ ತಗೊಂಡಿದ್ದವರು ಕೂಡ ಇಲ್ಲಿ ಇದ್ದಾರೆ. ಈಗ ಅವರು ಈ ರಸ್ತೆ ನೋಡೇ ಜಮೀನ ಇದು ಸೈಟ್ನ ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿ ಅವ್ರಿಗೆ ಸಾಕಷ್ಟು ಸಾಲ ಸೌಲಭ್ಯಗಳು ಮಾಡ್ಕೊಂಡು ಈಗ ಮನೆ ಕಟ್ಟಿ ಅವರ ನೋವುಗಳು ನಲಿವುಗಳನ್ನ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ. ಇವತ್ತು ಇಷ್ಟು ವರ್ಷ ಇಲ್ಲದೆ ಇದ್ದ ಈಗ ನಮಗೆ ರಸ್ತೆ ಇಲ್ಲಿದೆ ಅಂತೇಳಿ ನಮಗೆ ರಸ್ತೆ ಬಿಡಲ್ಲ, ನಮ್ಮ ಜಮೀನು ಅನ್ನೋಂಥದ್ದು ಕೆಳಭಾಗದ ರೈತರು ಇದು ಮಾಡ್ತಾ ಇದ್ದಾರೆ. ನಮಗೆ ದಾಖಲಾತಿಗಳೆಲ್ಲ ಇದೆ, ನಾವು ಜಾಗ ಬಿಡೋದಿಲ್ಲ, ರೋಡು ಇಲ್ಲ ಏನೂ ಇಲ್ಲ, ಅವ್ರನ್ನ ಕೇಳಿ ಅಂತ ಖುದ್ದ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಮಾಡಲಿ ಸ್ವಾಮಿ, ಈಗ ಅಧಿಕಾರಿಗಳು ಬರ್ತಾರೆ, ಈಗ ತಹಸೀಲ್ದಾರ್ ಬರ್ತಾರೆ, ಇ ಒ ಬರ್ತಾರೆ. ಅದ್ರ ಬಗ್ಗೆ ಕಾನೂನು ರೀತಿಯಲ್ಲಿ ನಮ್ಮ ಬಡಾವಣೆಗೆ ಆಗಿರ್ತಕ್ಕಂಥ ನೋವು, ನಮ್ಮ ಈಗ ಆಲೆ 100 ಈ ಭಾಗದಲ್ಲಿ ಮನೆ ಕಟ್ಟಿದ್ದಾರೆ, ಅವ್ರ ಕಷ್ಟ ಕುರಿತುಗಳು ಏನಾಗಿದೆ, ಇವತ್ತು ಬಂಡವಾಳ ಹಾಕಿದ್ದಾರೆ, ಸಾಲ ಮಾಡಿ ಹಾಕಿದ್ದಾರೆ, ಅಥವಾ ಒಂದು ಏನೋ ನಿವಾಸ ಒಂದು ಮಾಡ್ಕೋಬೇಕು ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಅವರು ಅದನ್ನ ಕೂಡಿಕರಿಸಿ ಹಣವನ್ನು ಹೂಡಿದ್ದಾರೆ. ಇವತ್ತು ಅವ್ರ ರಸ್ತೆ ಇಲ್ಲ ಅಂದರೆ ಎಲ್ಲಿಂದ ಬರ್ತಾರೆ? ಆ ರಸ್ತೆ ಬೇಕಲ್ವ ಅವ್ರಿಗೆ, ಆ ವಾಸ ಮಾಡಲಿಕ್ಕೆ ಬೇಕಲ್ವ? ಈ ರೋಡ್ ನೋಡಿ ತಾನೆ ಅವ್ರು ತಗೊಂಡಿದ್ದು, ಈಗ ಯಾಕೆ ಇವತ್ತು ಈ ಪರಿಸ್ಥಿತಿ? ಒಟ್ಟಾರೆ ನಿಮ್ಮ ಪ್ರಕಾರ ರಸ್ತೆ ಇದೆ ಅಂತ ನೀವು ಹೇಳ್ತಿದ್ರಿ? ಹೌದು, ರಸ್ತೆ ಇದೆ. ದಾಖಲಾತಿಗಳಿಗೆ ಇಲ್ಲ, ಹಿಂದೆ ಗಾಡಿ ಜಾಡಿ ಇತ್ತು, ಗಾಡಿ ಜಾಡ್ ಬಿಟ್ಕೊ ಬಂದಿದ್ವಿ. ಅದರಂತೆ ಗಾಡಿ ಜಾಡ್ ಬಿಟ್ಕೊ ಬಂದು ಎರಡೂ ಕಡೆಯಿಂದ ನಾವು ಮಾಡ್ಕೊ ಬಂದದ್ದು ಪದ್ಧತಿ ಪ್ರಕಾರವಾಗಿ ನಾವು ಎರಡೂ ಕಡೆಯನ್ನ ನಾವು ಇದು ಮಾಡ್ಕೊ ಬಂದಿದ್ದೀವಿ. ಈಗ ನಮ್ಗೆ ಅಲ್ಲೇಷನ್ನು ಇವತ್ತೇನು ಮತ್ತು ಕಿಚ್ಚಾ ಚಾರಿಟಬಲ್ ಟ್ರಸ್ಟ್ ಸೊಸೈಟಿ ಅವರ ಸಹಯೋಗದೊಂದಿಗೆ ಈ ದಿನ ಕಿಚ್ಚಾ ಸುದೀಪ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ರೋಟರಿ ಮಡವಳ್ಳಿ ಸಂಸ್ಥೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅವರಿಗೆ ನಮ್ಮ ರೋಟರಿ ಸಂಸ್ಥೆಯ ಪರವಾಗಿ ಕಿಚ್ಚಾ ಸುದೀಪ್ ಅವರಿಗೆ ಶುಭಾಶಯ ನಮ್ಮಂತ ನಮ್ಮ ಆರಾಧ್ಯ ದೈವ ಅಭಿನಯ ಚಕ್ರವರ್ತಿ ಬಾದಶಾ ಕಿಚ್ಚಾ ಸುದೀಪ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಖಿಲ ಕರ್ನಾಟಕ ವಾಲ್ಮೀಕಿ ರತ್ನ ಬಾದಶಾ ಕಿಚ್ಚಾ ಸುದೀಪ್ ಸೇನೆ ವತಿಯಿಂದ ಇಂದು ಮಳವಳ್ಳಿ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಅಭಿಮಾನಿಗಳು, ಸುದೀಪ್ ಅಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ಹಾಗೂ ಸುದೀಪ್ ಅಣ್ಣನ ಹುಟ್ಟುಹಬ್ಬದ ಅಂಗವಾಗಿ ಇಂದು ಮಳವಳ್ಳಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲಿಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸುದೀಪ್ ಅಣ್ಣನ ಹೆಸರಿನಲ್ಲಿ ಅರ್ಚನೆ ಹಾಗೂ ಪೂಜಾ ಕಾರ್ಯಕ್ರಮವನ್ನು ಮುಗಿಸಿ ನಂತರ ಬೃಹತ್ ರಕ್ತದಾನ ಶಿಬಿರದಲ್ಲಿ ನಾವು ಪಾಲ್ಗೊಂಡಿದ್ದೇವೆ. ಹಾಗೂ ನಂತರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಗಂಗಮ್ಮ ತಬ್ಬಿಸಿ ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೂ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಹಾಗೂ ಅಭಿಮಾನಿಗಳೊಂದಿಗೆ ಶ್ರೀ ರಾಮಾರೂಢ ಸ್ವಾಮಿ ಮಠದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳ ಸಿಹಿಯನ್ನು ಹಂಚುವುದರ ಮೂಲಕ ಇಂದು ವಿಜೃಂಭಣೆಯಿಂದ ಹಾಗೂ ಕೋವಿಡ್ ಎಲ್ಲ ಒಂದು ಸಲಹೆ ಮೇರೆಗೆ ನಾವು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಉತ್ಸವವನ್ನು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚಾ ಸುದೀಪಣ್ಣನವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಎಲ್ಲ ರೀತಿಯಲ್ಲೂ ಕೂಡ ಭಾರತಾದ್ಯಂತ ಅವರು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ, ಸುಖ ಶಾಂತಿ ಸಿಂಧಿಯನ್ನು ಕೊಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಮಳವಳ್ಳಿ ತಾಲೂಕಿನಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಾನು ಎಲ್ಲ ಅರ್ಸಿಕರಿಗೆ ಹೋಗ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಂಬರ್ KA18F
0646 ನಿರ್ವಾಹಕನು ಕಾಲೇಜಿಗೆ ಹೋಗಲು ಬಸ್ ಹತ್ತುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ನಡೆಸಿದ್ದಾನೆ. ಜೊತೆಗೆ ಬಾಯಿಗೆ ಬಂದಂತೆ ಬೈದು ವಿದ್ಯಾರ್ಥಿಗಳ ಕುತ್ತಿಗೆಗೆ ಕೈ ಹಾಕಿ ಕೆಳಕ್ಕೆ ತಳ್ಳಿ ಅಪಮಾನ ಮಾಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೆಆರ್ಪೇಟೆ ಬಸ್ ಡಿಪೋ ವ್ಯವಸ್ಥಾಪಕ ಪಿವಿನ್ ಕೃಷ್ಣ ಅವರಿಗೆ ಮನವಿ ಸಲ್ಲಿಸಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಿರುವ ಕಂಡಕ್ಟರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಸೇವೆಯಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಪುಟ್ಟೇಗೌಡ, ಕಾರ್ಯದರ್ಶಿ ಬುಕ್ಕನಕೆರೆ ನಾಗರಾಜು, ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಮರುವನಹಳ್ಳಿ ಶಂಕರ್, ಹಿರಿಕಳಲೆ ಬಸವರಾಜು, ಕೃಷ್ಣಾಪುರ ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು.